ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್. ಖರೆ ಹೇಳ್ತೇನೆ ರೀ, ನಿಮ್ಮ ಬ್ಯಾಸರಿಕೆ ರೈಲ್ ಹತ್ತಿರಿ, ಇಲ್ಲಿಗೆ ಬರ್ರಿ, ನಮ್ಮ ರೈಲ್ ಬದಲಿಸ್ರಿ, ಅಂದರೆ ಜೋಕಿನ ರೈಲಿಗೆ ಹತ್ತಿರಿ. ಜೋಗ್ ಕೇಳ್ಕೊತ ಕೇಳ್ಕೊತ ನೀವು ಮುಂದಿನ ಊರಿಗೆ ಹೋಗ್ತೀರಿ. ನಿಮ್ಮ ಹೇಳ್ತೇನೆ, ಜೋಗ್ ಕೇಳ್ಕೊತ ಇದ್ರಿ ಅಂದರೆ ನಿಮ್ಮ ಆರೋಗ್ಯ ಯಾವತ್ತೂ ಚಲೋ ಇರ್ತದೆ. ನೀವು ಈ ಜೋಕ್ಗಳನ್ನು ಮತ್ತೊಬ್ಬರಿಗೆ ಹೇಳಿದ್ರಿ, ನಿಮ್ಮ ಆರೋಗ್ಯ ಇನ್ನಷ್ಟು ವೃದ್ಧಿಸ್ತದೆ. ನೋಡಿರಿ, ಇವು ನಿಮ್ಮ ಜೋಕ್ ಅಂತ ದಯವಿಟ್ಟು ಮಂದಿಗೆ ಹೇಳ್ರಿ, ಮಂದಿ ಖುಷಿ ಪಡ್ತಾರೆ. ನೋಡಿರಿ, ಇವತ್ತಿನ ಜೋಗ್ ಜಂಕ್ಷನ್ನಾಗ ನಾ ಭಾರತದ ಬಗ್ಗೆ ಮಾತಾಡ್ಲಿಕ್ಕೆ, ಮೇರಾ ಭಾರತ್ ಮಹಾನ್ ಅಂಥೇಳಿ ಎಲ್ಲ ಕಡೆ ಬರೆದಿರ್ತಾರೆ. ನಾವು ಓದ್ತೀವಿ, ಅದನ್ನು ಓದ್ದಾಗ ಒಮ್ಮೆಲ್ಲ ನಮಗೆ ಗೌರವ ಬರ್ತದೆ. ಯಾಕೆ ಹೇಳ್ರಿ, ಯಾಕಂತಂದ್ರೆ ನಮ್ಮ ದೇಶದ ಬಗ್ಗೆ ಅಂಥ ಗೌರವ ಅದ. ಆದರೆ ನನ್ನ ಗೆಳೆಯ ಮನಮೋಹನ್ ಬಡಿಗೇರ್ ಅಂಥೇಳಿ ಹುಬ್ಬಳ್ಳಿ ಅಂತಂದ ಒಂದು SMS ಕಶನ್, ಅದ್ರಾಗ ಅವ ಇಂಡಿಯಾದ ಬಗ್ಗೆ ಬರೀತಾನೆ. ಅವ ಇಂಡಿಯಾದಾಗ ಅಂತಾನೆ, ನೋಡಿರಿ ಇಂಡಿಯಾ ಹ್ಯಾಂಗದ ಅಂತಂದ್ರೆ, ಇಲ್ಲಿ ನೀವು ಫೋನ್ ಮಾಡಿದ ಕೂಡಲೇ ಪಿಜ್ಜಾ ಬರ್ತದೆ, ಆದರೆ ಪೊಲೀಸರು ಬರುವುದಿಲ್ಲ, ಫೈರ್ ಇಂಜಿನಿಯರ್ ಬರುವುದಿಲ್ಲ, ಮತ್ತು ಆ್ಯಂಬುಲೆನ್ಸ್ ಬರಲಿಕ್ಕೆ ಅದರದ ಟೈಮ್ ತೊಗೋತದೆ ಅಂತ. ಆದರೆ ಪಿಜ್ಜಾ ಮಾತ್ರ ಹೇಳಿದ ಟೈಮ್ಗಿಂತ ಮೊದಲೇ ಬರ್ತದೆ. ಅವ ಇನ್ನೊಂದು ಮಾತು ಹೇಳ್ತಾನೆ, ನೋಡಿರಿ ಇಲ್ಲಿ ಲೋನ್ ಹೆಂಗೆ ಸಿಗ್ತದೆ ಗೊತ್ತೇನು ನಿಮಗೆ, ಎಜುಕೇಷನ್ ಲೋನ್ 12% ಬಡ್ಡಿಗೆ ಸಿಗ್ತದೆ, ಆದರೆ ಕಾರ್ ಲೋನು ಬರೀ 5% ಬಡ್ಡಿಗೆ ಸಿಗ್ತದೆ. ಅದಕ್ಕೆ ನೋಡಿರಿ ಎಷ್ಟು ಕಾರ್ ಆಗ್ಯಾವ ಅಂತಂದ್ರೆ ರೋಡ್ ತುಂಬಿ ತುಳುಕ್ಲಿಕ್ಕತ್ತಾವ. ಮತ್ತು ಇನ್ನೊಂದು ಮಾತು ಹೇಳ್ತಾನವ, ಅಕ್ಕಿ 40 ರೂಪಾಯಿ ಕಿಲೋ, ಆದರೆ ಸಿಮ್ ಕಾರ್ಡು 10 ರೂಪಾಯಿ. ನೋಡಿರಿ ತಿನ್ನೋ ವಸ್ತು ಮತ್ತು ಮಾತಾಡೋ ವಸ್ತು ಬೇಕೈದು ಇಷ್ಟೇ ಅಲ್ಲದ. ಅವ ಒಂದು ಕಾಕಾ ಅಂಗಡಿ ರೆಫರೆನ್ಸ್ ಕೊಡ್ತಾನೆ ರೀ. ಕಾಕಾ ಅಂಗಡಿ ರೆಫರೆನ್ಸ್ನಾಗ ಏನದ ಅಂತಂದ್ರೆ, ಚಾ ಕುಡ್ಕೋತಾ ಇಬ್ಬರು ಭಾರತದ ಗಣ್ಯ ಪ್ರಜೆಗಳು ಮಾತಾಡ್ಲಿಕ್ಕತ್ತಾರ. ಒಬ್ಬರಿಗೊಬ್ಬರು ಪೇಪರ್ನಾಗ ಒಂದು ಆರ್ಟಿಕಲ್ ಬಂದದ. ಆರ್ಟಿಕಲ್ ನೋಡಿ ಒಬ್ಬ ಹೇಳ್ತಾನೆ, ನೋಡೋ ಚೈಲ್ಡ್ ಲೇಬರ್ ಬಗ್ಗೆ ಎಂಥ ಚಲೋ ಆರ್ಟಿಕಲ್ ಅದ, ನಾವು ಖರೆ ಅಂದ್ರೆ ಮಕ್ಕಳನ್ನ ದುಡಿಸ್ಬಾರ್ದು, ಬಟ್ ನೋಡು ನಮ್ಮ ದೇಶದಾಗ ಎಂಥ. ಅದಕ್ಕೆ ಇನ್ನೊಬ್ಬ ಹೇಳ್ದ, ಹೌದು ತಪ್ಪು, ಇದು ತಪ್ಪು, ನಾವು ಆ್ಯಕ್ಚುಲಿ ಎಂಥ ಚೈಲ್ಡ್ ಲೇಬರ್ನ ಇಟ್ಕೊಳ್ಳೋರ್ನ ಫಾಸಿ ಕೊಡ್ಬೇಕು, ಅವ್ರಿಗೆ ಗಲ್ಲಾಗ್ಬೇಕು ಇಮಿಡಿಯೇಟ್ಲಿ. ಇವ ಇನ್ನೊಬ್ಬ ಹೇಳ್ದ, ಹೌದು ಹೌದು ನೀ ಹೇಳೋದು ಕರೆಕ್ಟ್, ಏ ಚೋಟು 2 ಚಾ ತಗೊಳ್ಳೋ ಅಂತಂದ್ಬಿಟ್ಟೆ. ಸ್ಕಾಟ್ಲ್ಯಾಂಡ್ ಪೊಲೀಸರನ್ನ, ಮತ್ತು ಇಂಗ್ಲೆಂಡ್ ಪೊಲೀಸರನ್ನ, ಮತ್ತು ಇಂಡಿಯಾದ ಪೊಲೀಸರನ್ನ ಒಂದು ಕಡೆ ಕೂಡಿ ಹಾಕಿದ್ರಂತೆ. ಮೂರು ಮಂದಿ ಕೂಡಿ ಒಂದು ಟಾಸ್ಕ್ ಕೊಟ್ರಂತೆ. ಏನಪ್ಪ ಅಂತಂದ್ರೆ, ಒಂದು ಜಂಗಲ್ನೊಳಗೆ ಒಂದು ಹುಲಿಯನ್ನು ಬಿಟ್ರಂತೆ. ಹುಲಿ ಬಿಟ್ಟು ಹೇಳಿದ್ರಂತೆ, ಇದನ್ನು ಎಷ್ಟು ಸಾಧ್ಯದನೋ ಅಷ್ಟು ಲಗುನ ಹಿಡ್ಕೊಂಬರ್ಬೇಕು ಅಂತ. ಸ್ಕಾಟ್ಲ್ಯಾಂಡ್ ಪೊಲೀಸರು ಸುಯಿ ಅಂತ ಹೋದರು, ನಿಮ್ಗೆ ಹೇಳ್ತೀನಿ 4.5 ತಾಸಿನಾಗ ಹುಲಿ ತಂದು ವಾಪಸ್ ಹೋಗ್ಸಿದ್ರು. ನೋಡಿರಿ ಇದೇ ಹುಲಿ ಅಂತ. ಇಮಿಡಿಯೇಟ್ಲಿ ಮತ್ತೆ ಆ ಹುಲಿಯನ್ನು ಬಿಟ್ಟರು. ಇಂಗ್ಲೆಂಡ್ ಪೊಲೀಸರು ಹೋದರು. ಇಂಗ್ಲೆಂಡ್ ಪೊಲೀಸರು ಹೋದರು, ನಿಮ್ಗೆ ಹೇಳ್ತೀನಿ 4 ತಾಸು 40 ನಿಮಿಷಕ್ಕೆ, ಅಂದ್ರೆ ಒಂದು 10 ಮಿನಿಟ್ ಡಿಫ್ರೆನ್ಸ್ನಾಗ ಅವರು ತಂದು ಕೊಟ್ಟರು. ಈಗ ನಮ್ಮ ಇಂಡಿಯಾದ ಪೊಲೀಸರು ಪಾಳಿ ಮತ್ತು ಬಿಟ್ಟರು. ಇಂಡಿಯಾದ ಪೊಲೀಸರನ್ನು ಬಿಟ್ಟು ಕೂಡಲೇ ಇಂಡಿಯಾದ ಪೊಲೀಸರು ಹೋದರು. ಹುಲಿ ಹಿಂದೆ ಹೋದರು 4 ತಾಸಾತು, 4.5 ಆತು, 5 ಆತು, 6 ಆತು, 12 ತಾಸಾತು, 24 ತಾಸಾತು, 2 ದಿವಸ ಆತು, 4 ದಿವಸ ಆತು. ಇಂಡಿಯಾದ ಪೊಲೀಸರು ಪತ್ತೇ ಇಲ್ಲ. ಇವ್ರಿಗೆ ಉಳಿದವ್ರಿಗೆಲ್ಲ ಕಾಜಿ ಆಯಿತು. ಎಲ್ಲ ಪೊಲೀಸರು ಅಂದರೆ ಸ್ಕಾಟ್ಲ್ಯಾಂಡ್ನವರು, ಇಂಗ್ಲೆಂಡ್ನವರು, ಮತ್ತು ಅದನ್ನು ಆಯೋಜನ ಮಾಡಿದ ಮಂದಿ ಎಲ್ಲ ಹುಡುಕೊಂಡು ಈ ಇಂಡಿಯನ್ ಪೊಲೀಸರನ್ನ ಹುಡುಕೊಂಡು ಹೊಂಟರು. ಅಲ್ಲಿ ಹೋಗ್ತಾರೆ, ನೋಡ್ತಾರೆ ಇಂಡಿಯನ್ ಪೊಲೀಸರು ಏನು ಮಾಡಿದ್ರು ಗೊತ್ತೇನು ರೀ, ಒಂದು ನರಿ ಹಿಡಿದಿದ್ರು, ಅದನ್ನು ಹಿಂಗೆ ಒಂದು 2 ಗಿಡಕ್ಕೆ ಹಿಂಗೆ ಕೈ ಕಟ್ಟಿದ್ರು, ಕೆಳಗಿಂದ ಬೆಂಕಿ ಹಚ್ಚಿದ್ರು. ಅದಕ್ಕೆ ಇವ್ ಒಬ್ಬ ತಿಂತಿವ್ ಹೇಳಿಕತ್ತಿದ್ದೆ, ಏಯ್ ನೀ ಹುಲಿ ಅಂತ ಒಪ್ಪಿಗೋ, ಒಪ್ಪಿಗೋತಿಲ್ಲ, ಅಲ್ಲಿ ಹೋಗಿ ಒಪ್ಪಿಗೋತಿಲ್ಲ, ಹುಲಿ ಅಂತ ಒಪ್ಪಿಗೋ ಒಪ್ಪಿಗೋ. ಜೋಗ್ ಜಂಕ್ಷನ್ನಾಗ ಗೆಳೆಯರ, ಈಗ ಬ್ರೇಕ್ ತೊಗೊಳ್ಳೋ ಟೈಮ್ ಆಗಿದೆ. ನೋಡಿರಿ ಎಲ್ಲೂ ಹೋಗಬೇಡ್ರಿ, ನಾ ಮತ್ತೆ ವಾಪಸ್ ಬರ್ತೇನೆ ಚಂದ ಜೋಕ್ ಹೇಳಲಿಕ್ಕೆ. ಅಲ್ಲಿ ತನಕ ನೋಡ್ಕೋತಾ ಇರ್ರಿ ಸುವರ್ಣ ನ್ಯೂಸ್.